ಬಸವಣ್ಣನವರ ಪ್ರಭಾವದಿಂದ ಕಳ್ಳನು ಸಹ ಶರಣನಾದನಂತೆ, ನಿಜನಾ? ಬಸವಣ್ಣನವರ ಪ್ರಭಾವದಿಂದ ಕಳ್ಳನು ಶರಣನಾದ ಅನ್ನುವಂಥದ್ದು ಎಲ್ಲರೂ ಗೊತ್ತಿರತಕ್ಕಂಥ ವಿಚಾರ. ಬಸವಣ್ಣನವರ ಪ್ರಭಾವದಿಂದ ಬರೀ ಕಳ್ಳರಷ್ಟೇ ಶರಣರಾಗಲಿಲ್ಲ, ವೇಶ್ಯರು ಸಹ ಅವರು ಶರಣೆಯರಾದರು. ಸಮಾಜದ ಕಟ್ಟಕಡೆಯ ಮನುಷ್ಯ ಅಂದರೆ ಯಾರು ಪಾಪಗಳನ್ನು ಮಾಡಿ ಅತ್ಯಂತ ನಿಕೃಷ್ಟ ಬದುಕವನ್ನು ಬದುಕ್ತಾ ಇರ್ತಾರೆ ಅಂಥವ್ರೂ ಕೂಡ ಬಸವಣ್ಣನವರ ಪ್ರಭಾವದಿಂದ ಪಾವನರಾಗಿದ್ದಾರೆ. ಅವರು ಹೇಗಾದರು ಅಂತಂದರೆ, ಬಸವಣ್ಣನವ್ರಿಗೆ ಅಂಥ ಶಕ್ತಿ ಇತ್ತು. ಎಲ್ಲರ ಪಾಪಗಳನ್ನು ನಾಶ ಮಾಡಿ ಅವರಿಗೆ ಸದ್ಗತಿಯನ್ನು ಕೊಟ್ಟು ಅವರಿಗೆ ದೈವ ಸಾಕ್ಷಾತ್ಕಾರವನ್ನು ಮಾಡಿಸುವಂತಹ ಶಕ್ತಿ ಬಸವಣ್ಣನವರಿಗೆ ಇತ್ತು. ಅದು ಪರಮಾತ್ಮ ಶಿವನಿಂದ ಬಸವಣ್ಣನವರು ಪಡ್ಕೊಂಡು ಬಂದಿದ್ದು. ಅವರು ಈ ಜಗತ್ತಿಗೆ ಬರಬೇಕಾದರೆ ಪ್ರತಿಯೊಬ್ಬ ಪ್ರವಾದಿ ಅಥವಾ ಧರ್ಮ ಸಂದೇಶ ವಾಹಕರು ಒಂದು ವಿಚಾರವನ್ನು, ಒಂದು ನಿರ್ದಿಷ್ಟವಾದಂತಹ ಗುರಿಯನ್ನು ಇಟ್ಕೊಂಡೇ ಬಂದಿರ್ತಾರೆ. ಹೀಗಾಗಿ ಬಸವಣ್ಣನವರು ಈ ಮಾನವ ಕುಲಕೋಟಿಗೆ ಧರ್ಮ ಪ್ರಚಾರವನ್ನು ಮಾಡೋದ್ರ ಮುಖಾಂತರ ಅವರ ಪಾಪಗಳನ್ನು ಪರಿಹಾರ ಮಾಡಿ ಅವರಿಗೆ ಸನ್ಮಾರ್ಗವನ್ನು ತೋರಿಸುವಂಥದ್ದು ಕೂಡ ಬಸವಣ್ಣನವರ ಒಂದು ಆದ್ಯ ಬೋಧನೆಯಾಗಿತ್ತು. ಬಸವಣ್ಣನವರು ಅವರ ಆಸ್ಥಾನದಲ್ಲಿ ಅಂದರೆ ಅವರ ಮಹಾಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಒಬ್ಬ ಕಳ್ಳ ಅವ್ರ ಮನೆಗೆ ಬರ್ತಾನೆ. ರಾತ್ರಿ ಹೊತ್ತು ಕಳ್ಳ ಬರ್ತಾನೆ. ಕಳ್ಳ ಬಂದು ಇವ್ರ ಮನೆಯಲ್ಲಿ ವಸ್ತುಗಳನ್ನು ದೋಚ್ಕೊಳ್ತಾನೆ. ದೋಚ್ಕೊಂಡಂಥ ಸಂದರ್ಭದಲ್ಲಿ ಅವನು ಅಲ್ಲಿದ್ದ ಸಿಪಾಯಿಗಳಿಗೆ ಸಾಕ್ಷಾಧಾರಗಳ ಸಮೇತ ಸಿಕ್ಕಿಬಿಡ್ತಾನೆ. ಸಿಕ್ಕಿಬಿದ್ದಾಗ ಬಸವಣ್ಣವ್ರ ಮುಂದೆ ಅವ್ರನ್ನ ಹಾಜರ್ಪಡಿಸ್ತಾರೆ. ನೋಡಿ, ಈತ ಕಳ್ಳ ಆಗಿದ್ದಾನೆ, ಇವನು ಕದ್ದಿದ್ದಾನೆ, ಮಾಲ್ ಸಮೇತ ಅವನು ಸಿಕ್ಕಾಕ್ಕೊಂಡಿದ್ದಾನೆ, ಇವನಿಗೆ ಏನು ದಂಡನೆಯನ್ನು ಕೊಡಬೇಕಂತ ಹೇಳಿಬಿಟ್ಟು ಬಸವಣ್ಣವ್ರ ಹತ್ರ ಕರ್ಕೊಂಡು ಬರ್ತಾರೆ. ಆಗ ಬಸವಣ್ಣನವರು ಅವ್ರ ಮುಖವನ್ನು ನೋಡ್ತಾರೆ. ನೋಡಿದಾಗ, ಕಳ್ಳನ ಮುಖ ನೋಡಿದಾಗ ಕಳ್ಳನಿಗೆ ಕೇಳ್ತಾರೆ, ನೀನು ಹೆಂಗಪ್ಪ ಒಳಗಡೆ ಬಂದೆ, ಇಷ್ಟೊಂದು ಭದ್ರತಾ ಸಿಬ್ಬಂದಿಗಳೆಲ್ಲ ಇದೆಯಲ್ಲ, ನೀನು ಹೇಗೆ ಒಳಗಡೆ ಬಂದೆ ಅಂತ ಕೇಳಿದಾಗ, ಇಲ್ಲ ನಾನು ಕತ್ತಿಗೆ ಒಂದು ಕಲ್ಲನ್ನು ಕಟ್ಕೊಂಡೆ, ಒಂದು ಬಟ್ಟೆನಲ್ಲಿ ಕಲ್ಲನ್ನು ಕಟ್ಕೊಂಡೆ, ಅದು ಲಿಂಗ ಥರ ಅಂತ ಅಂದ್ಕೊಂಡು ನಾನು ಒಬ್ಬ ಶರಣ ಅಂತ ತಿಳ್ಕೊಂಡು ನನ್ನ ಒಳಗಡೆ ಬಿಟ್ಬಿಟ್ರು ಅಂತ ಕೇಳ್ತಾರೆ. ಆವಾಗ ಬಸವಣ್ಣವ್ರು ಹೇಳ್ತಾರೆ, ನೋಡಪ್ಪ ಎಷ್ಟೋ ಜನ ಲಿಂಗವನ್ನು ಕಟ್ಕೊಂಡು ಅದು ಕಲ್ಲು ಅಂತ ತಿಳ್ಕೊಂಡಿದ್ದಾರೆ, ನೀನು ಕಲ್ಲನ್ನು ಕಟ್ಕೊಂಡು ಲಿಂಗ ಅಂತ ನೀನು ಭಾವಿಸ್ಕೊಂಡಿದ್ದೀಯಲ್ಲ, ನಿನಗೂ ಅಂತ ಶರಣರು ನಮಗೆಲ್ಲಪ್ಪ ಸಿಗ್ತಾರೆ, ನೀನು ಕಳ್ಳ ಅಲ್ಲ, ನೀನು ಕಳ್ಳತನ ಮಾಡಲಿಕ್ಕೆ ನಿನ್ನ ಪರಿಸ್ಥಿತಿಯೇ ಕಾರಣ, ನಿನಗಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳೇ ಕಾರಣ, ನಿನ್ನ ಕುಟುಂಬ ಪೋಷಣೆಗೋಸ್ಕರ ನೀನು ಕಳ್ಳತನ ಮಾಡ್ತಾ ಇದೀಯ ಹೊರತು ನೀನು ಸ್ವಂತಕ್ಕಲ್ಲ, ನಿನ್ನ ಉದರ ಪೋಷಣೆ ಮತ್ತು ಸಂಸಾರದ ಜವಾಬ್ದಾರಿ ನಿನ್ನ ಮೇಲೆ ಅಷ್ಟೊಂದಿದೆ, ಹೀಗಾಗಿ ಆ ಸಂಸಾರದ ಜವಾಬ್ದಾರಿಯನ್ನು ನಿಭಾಯಿಸ್ಲಿಕ್ಕೆ ಸಾಧ್ಯವಾಗದಲೇ ನೀನು ಇದೇ ರೀತಿ ಕಳ್ಳತನ ವೃತ್ತಿಯನ್ನು ಮಾಡ್ತಾ ಇದೀಯ, ನೀನು ಖಂಡಿತ ನೀನು ಶರಣನೇ, ನೀನು ಒಳ್ಳೆಯವನಪ್ಪ, ನೀನು ಕಳ್ಳ ಅಲ್ಲ ಅಂತ ಅಂದಾಗ ಅವನಲ್ಲಿ ಒಂದು ಸ್ವಯಂ ಜ್ಯೋತಿ ಪ್ರಕಾಶ ಆಗುತ್ತೆ. ಪ್ರತಿಯೊಂದರಲ್ಲೂ ಕೂಡ ಜ್ಞಾನ ಇರ್ತದೆ ಒಳಗಡೆ, ಪ್ರತಿಯೊಬ್ಬರು ಮನುಷ್ಯರಲ್ಲೂ ಕೂಡ ಒಂದು ಜ್ಞಾನ ಅಂತಕ್ಕಂಥ ಜ್ಯೋತಿ ಇರ್ತದೆ. ಆದರೆ ಆ ಜ್ಯೋತಿಯನ್ನು ಹತ್ತಿಸುವಂಥ ಗುರು ಬೇಕು. ಆ ಜ್ಯೋತಿಯನ್ನು ಪ್ರಕಾಶಮಾನವಾಗಿ ಉರಿಯುವಂತೆ ಮಾಡಲು ಒಬ್ಬ ಗುರುವಿನ, ಆಧ್ಯಾತ್ಮಿಕ ಗುರುವಿನ ಅಗತ್ಯ ಇದೆ. ಹೀಗೆ ಬಸವಣ್ಣನವರು ಪ್ರತಿಯೊಬ್ಬರ ವ್ಯಕ್ತಿತ್ವದಲ್ಲಿರ್ತಕ್ಕಂಥ ಸುಪ್ತವಾಗಿರ್ತಕ್ಕಂಥ ಆ ಆತ್ಮಜ್ಞಾನವನ್ನು ಪ್ರತಿಯೊಬ್ಬರಲ್ಲೂ ಕೂಡ ಜ್ಯೋತಿಯ ರೂಪದಲ್ಲಿ ಬೆಳಗಿಸಿದ್ರು. ಹೀಗಾಗಿ ಬೇಕಾದಷ್ಟು ಜನ ಅವರ ಕಾಲದಲ್ಲಿ ಪರಿವರ್ತನೆಯಾದರು. ಇನ್ನು ಪತಿತೇಯರಾಗಿರ್ತಕ್ಕಂಥ ವೇಶ್ಯರಾಗಿರ್ತಕ್ಕಂಥವ್ರೂ ಸಹ ಬಸವಣ್ಣನವರ ಒಂದು ಮಾತುಗಳನ್ನು ಕೇಳಿ, ಬಸವಣ್ಣನವರ ವಿಚಾರವಾದಾರಿಗಳನ್ನು, ಅವರ ವಾಣಿಯನ್ನು ಕೇಳಿ ಅವರು ಎಷ್ಟೋ ಜನ, ತುಂಬ ಜನ ಪರಿವರ್ತನೆ ಆದರು. ಕಾರಣ, ಬಸವಣ್ಣರು ಅಂಥ ಕಾರಣಿಕ ಪುರುಷ. ಕಾರಣಿಕ ಪುರುಷರಾಗಿ ಈ ಜಗತ್ತಿಗೆ ಬಂದು ಅನೇಕ ಜನರ ಪಾಪಗಳನ್ನು ಪರಿಹಾರ ಮಾಡಿ ಅವರಿಗೆ ಸನ್ಮಾರ್ಗ ಸದ್ಗತಿಯನ್ನು ಕೊಟ್ಟಿದ್ದಾರೆ. ಬಸವಣ್ಣನವರ ವ್ಯಕ್ತಿತ್ವವನ್ನು ಒಂದೇ ವಾಕ್ಯದಲ್ಲಿ ಹೇಳ್ತೀರಾ? ಬಸವಣ್ಣನವರ ವ್ಯಕ್ತಿತ್ವವನ್ನು ನಾವೊಂದು ಪುಟದ ಗಟ್ಟಲೆ ಬರೆದ್ರೂ ಕೂಡ ಸಾಕಾಗೋದಿಲ್ಲ. ಸಂಪುಟಗಳ ರೀತಿಯಲ್ಲಿ ನಾವು ಬರೆದಿಟ್ಟರೂ ಕೂಡ ಅವರ ವ್ಯಕ್ತಿತ್ವ, ಅವರ ಗುಣ, ಅವರ ಸ್ವಭಾವ, ಅವರ ನಡತೆ, ಅವರ ಗಾಂಭೀರ್ಯತೆ, ಅವರ ಜ್ಞಾನ, ಆತ್ಮಜ್ಞಾನ, ಪರಮಾತ್ಮ ಜ್ಞಾನ, ಅವರಲ್ಲಿದ್ದಂತಹ ವಿದ್ವತ್ತು, ಇವೆಲ್ಲವನ್ನು ನಾವು ಪಟ್ಟಿ ಮಾಡ್ತಾ ಹೋದರೆ ಒಂದು ಪುಸ್ತಕನೇ ಸಾಕಾಗೋದಿಲ್ಲ, ಗ್ರಂಥಗಳು ಸಾಕಾಗೋದಿಲ್ಲ. ಅವರ ಜೀವಿತ ಕಾಲದಲ್ಲಿ ನಡೆದಂತಹ ಪವಾಡಗಳು, ಅವರು ಜನಗಳ ಮೇಲೆ ಮಾಡಿರ್ತಕ್ಕಂಥ ಪವಾಡಗಳು ಕೂಡ ಬೇಕಾದಷ್ಟಿದ್ದಾವೆ. ಅಂತಹ ಬಸವಣ್ಣನವರನ್ನು ಒಂದೇ ವಾಕ್ಯದಲ್ಲಿ ಅವರ ವ್ಯಕ್ತಿತ್ವ ಹೇಳಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ.
ಆದರೂ ಕೂಡ ಬಸವಣ್ಣನವರಿಗೆ ನಾವು ಹೇಳಬಹುದು ಒಂದೇ ವಾಕ್ಯದಲ್ಲಿ, ಮುಗಿದ ಕೈ ಬಾಗಿದ ತಲೆ ಶರಣು ಶರಣಾರ್ಥಿ. ಇಷ್ಟು ಹೇಳ್ಬೋದಷ್ಟೇ, ಮುಗಿದ ಕೈ ಬಾಗಿದ ತಲೆ ಶರಣು ಶರಣಾರ್ಥಿ. ಬಸವಣ್ಣನವರ ವ್ಯಕ್ತಿತ್ವ ಅಷ್ಟು ಸಿಂಪಲ್ಲಾಗಿತ್ತು. ಏನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ ಅಂತ ಕಿಂಕರತ್ವ. ಆ ಕಿಂಕರತ್ವವು ಇವತ್ತು ಜಗತ್ ವಿಖ್ಯಾತಿಯಾಗಿದೆ. ಬಸವಣ್ಣನವರು ಪ್ರಧಾನಮಂತ್ರಿಯಾಗಿದ್ದರು, ಬೇಕಾದಷ್ಟು ವೈಭೋಗ ಮಾಡ್ಬೋದಾಗಿತ್ತು, ಅವರ ಸರಿಸಮಾನವಾದ ಸಾಮಂತ ರಾಜರುಗಳ ಜೊತೆ ಸಂಪರ್ಕ ಇಟ್ಕೋಬೋದಾಗಿತ್ತು, ಇಟ್ಕೊಳ್ಳಿಲ್ಲ. ಅವರು ಯಾರ ಜೊತೆ ಸಂಪರ್ಕ ಇಟ್ಕೊಂಡ್ರು? ಮಾನವನ ಕಟ್ಟಕಡೆಯ ನಿರ್ಲಕ್ಷಿಸಲ್ಪಟ್ಟಂತಹ ಆ ಸಮುದಾಯಗಳ ಜೊತೆ, ವ್ಯಕ್ತಿಗಳ ಜೊತೆ ಅವರು ಗುರುತಿಸ್ಕೊಂಡ್ರು. ಗುರುತಿಸಿಕೊಂಡು ಅವರ ಕಿಂಕರತ್ವದ ಮುಖಾಂತರ ಎಲ್ಲರನ್ನು ಆಕರ್ಷಣೆ ಮಾಡಿದ್ರು. ಆ ಕಿಂಕರತ್ವ, ಆ ಸಾತ್ವಿಕತೆ, ಅದು ಜಗತ್ತಿಗೆ ಇವತ್ತು ಮಾದರಿಯಾಗಿದೆ. ಅವರ ಒಂದು ತಾಯಿ ಹೃದಯ, ಎಲ್ಲರನ್ನೂ ಪ್ರೀತಿ ಮಾಡುವಂತಹ ತಾಯಿ ಹೃದಯ, ಜೊತೆಗೆ ನಾನು ಎಲ್ಲರಿಗೂ ಅಂತ ಕಿರಿಯ, ನಾನೊಬ್ಬ ಸೇವಕ, ನಾನೊಬ್ಬ ಸೇವೆ ಮಾಡಿಸ್ಕೊಳ್ಳೋನಲ್ಲ, ನಾನೊಬ್ಬ ಸೇವೆ ಮಾಡೋನು ಅನ್ನೋದನ್ನು ತೋರಿಸ್ಕೊಟ್ರಲ್ಲ ಬಸವಣ್ಣ. ಇದು ಅವರ ವಿಶೇಷ ಗುಣ. ಇವತ್ತಿನ ಕಾಲದಲ್ಲಿ ಸೇವೆ ಮಾಡಿಸ್ಕೊಳ್ಳುವಂತಹ ಗುರುಗಳನ್ನು ಬೇಕಾದಷ್ಟು ನಾವು ನೋಡ್ತೀವಿ. ಸೇವೆ ಮಾಡಿಸ್ಕೊಳ್ಳೋಕೆ ಇರೋದು, ಆದರೆ ಬಸವಣ್ಣವ್ರು ಹೇಳ್ತಾರೆ, ನಾನು ಸೇವೆ ಮಾಡಿಸ್ಕೊಳ್ಳೋನಲ್ಲ, ನಾನು ಸೇವೆ ಮಾಡೋನು ಅಂತ ಹೇಳ್ತಾರೆ. ಇಂಥದ್ದೇ ಒಂದು ಪ್ರಸಂಗ ನಮಗೆ ಯೇಸು ಕ್ರಿಸ್ತನಲ್ಲಿ ಕಂಡುಬರ್ತದೆ. ಇಂಥದ್ದೇ ಒಂದು ಪ್ರಸಂಗ, ಯೇಸು ಕ್ರಿಸ್ತ ಅವರ ಶಿಷ್ಯದರಿಗೆ ಒಂದು ದಿನ ಕರೀತಾರೆ, ಕರೆದು ನಿಮ್ಮ ಪಾದಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಕೇಳ್ತಾರೆ. ಅವರಿಗೆಲ್ಲ ಆಶ್ಚರ್ಯ ಆಗುತ್ತೆ, ಏನು ನೀವು ಹೇಳೋದು, ನೀವು ಸ್ವಾಮಿ ಸ್ವರೂಪ, ನೀವು ದೇವರ ಸ್ವರೂಪ, ಗುರು ಸ್ವರೂಪ, ಯೇಸು ಕ್ರಿಸ್ತನಾಗಿರ್ತಕ್ಕಂಥ ನೀನು ಶಿಷ್ಯರಾಗಿರ್ತಕ್ಕಂಥ ನಮ್ಮ ಪಾದಗಳನ್ನ ತೊಳೆಯೋದು ಅಂದರೆ ಏನು ಮಾತಿದು, ಯಾಕೆ ಈ ಥರ ಪರಿಹಾಸ್ಯ ಮಾಡ್ತೀರಾ ನೀವು ಅಂತೇಳಿ ಶಿಷ್ಯರು ಕೇಳ್ತಾರೆ. ಇಲ್ಲಪ್ಪ, ಅದೆಲ್ಲ ನೀವೇನು ಕೇಳಬೇಡಿ, ನಿಮ್ಮ ಪಾದಗಳನ್ನು ತೊಳಿಬೇಕು ಅಂತಾರೆ. ಆವಾಗ ಶಿಷ್ಯರು ನೀವು ಕುಳಿತ್ಕೋತಾರೆ. ಕುಳಿತ್ಕೊಂಡ್ಮೇಲೆ ಯೇಸು ಕ್ರಿಸ್ತ ಎಲ್ಲರ ಪಾದಗಳನ್ನು ತೊಳೆದು ತನ್ನ ಸೊಂಟದಲ್ಲಿದ್ದಂತಹ ಒಲ್ಲಿಯನ್ನು ತೆಗೆದು ಎಲ್ಲರ ಪಾದಗಳನ್ನು ಒರೆಸಿ ಕೂತ್ಕೊಳ್ತಾರೆ. ಕೂತ್ಕೊಂಡಾಗ ಅವರು ಕೇಳುತ್ತಾರೆ, ಏನಾದರೂ ಇದರಿಂದ ನಿಮ್ಗೇನಾರು ಗೊತ್ತಾಯಿತಾ ಅಂತ. ಇಲ್ಲ ಗುರುಗಳೇ, ಈ ಪಾಪವನ್ನು ನಾವು ಹೆಂಗೆ ಕಳ್ಕೋಬೇಕು ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಇಲ್ಲಪ್ಪ, ಇದ್ರಲ್ಲಿ ಪಾಪ ಏನೂ ಇಲ್ಲ, ಪಾಪದ ಪ್ರಶ್ನೆಯೇ ಇಲ್ಲ. ಈಗ ನೀವು ನನ್ನ ನಂತರ, ಅಂದರೆ ನಾನು ಇನ್ನೊಂದು 2 ದಿನದಲ್ಲಿ ನಾನು ಸಿಲುಬೆಗೆ ಇರ್ತೀನಿ, ನಾನು ಸಿಲುಬೆಗೆ ಏರಿದ ಮೇಲೆ ನಾನು ನಿಮಗೆ ಸಿಗೋದಿಲ್ಲ. ನೀವು ನನ್ನನ್ನು ನೋಡಿದ್ದೀರಾ, ನನ್ನ ಜೊತೆ ಊಟ ಮಾಡಿದ್ದೀರಿ, ನನ್ನ ಜೊತೆ ನಡೆದಾಡಿದ್ದೀರಿ. ನನ್ನ ನಂತರ ನಿಮ್ಮನ್ನು ಜನ ಗುರುತಿಸ್ತಾರೆ. ಯಾವ ಥರ ಗುರುತಿಸ್ತಾರೆ ಅಂತಂದರೆ, ಇವರು ಯೇಸು ಕ್ರಿಸ್ತನ ಜೊತೆಯಲ್ಲಿದ್ದವರು, ಯೇಸು ಕ್ರಿಸ್ತನ ಅನುಯಾಯಿಗಳು ಅಂತ ಹೇಳಿಬಿಟ್ಟು ನಿಮ್ಮನ್ನು ಬಹಳ ವಿಶೇಷವಾಗಿ ಗುರುತಿಸ್ತಾರೆ. ಗುರುತಿಸಿದಾಗ ನೀವೇನು ಮಾಡ್ತೀರಾ, ಹೌದು ನಾವು ಯೇಸು ಕ್ರಿಸ್ತನನ್ನೇ ನೋಡಿದಂಥವ್ರು, ಯೇಸು ಕ್ರಿಸ್ತನ ಜೊತೆಯಲ್ಲಿ ಊಟ ಮಾಡಿದಂಥವ್ರು, ಅವನ ಜೊತೆಯಲ್ಲಿ ಓಡಾಡಿದಂಥವ್ರು ಅನ್ನುವಂತಹ ದರ್ಪವನ್ನು ತೋರಿಸ್ತೀರ, ಅಹಂಕಾರವನ್ನು ತೋರಿಸ್ತೀರ. ಅದೇ ನಾನು ನಿಮ್ಮ ಪಾದಗಳನ್ನು ತೊಳೆದುಬಿಟ್ರೆ, ನಾನೇ ನಿಮ್ಮ ಪಾದಗಳನ್ನು ತೊಳೆದುಬಿಟ್ರೆ ನೀವೇನು ಅನ್ಕೋತೀರಾ, ಅಂಥ ಗುರುವೇನೆ ನಮ್ಮ ಪಾದ ತೊಳೆದಿದ್ದಾನೆ, ಇನ್ನು ಯಾವನಹ ಶ್ರೇಷ್ಠ ನಾನು, ಇನ್ನು ಯಾವ ಮಹಾ ನಾನು, ಯಾವ ದೊಡ್ಡ ವ್ಯಕ್ತಿ ನಾನು, ಅಂಥ ಗುರುವೇ ನಮ್ಮ ಪಾದ ಸೇವೆ ಮಾಡಿದ್ರು ಅಂತ ಅಂದ್ಕೊಳ್ತೀರಾ, ಅದಕ್ಕೋಸ್ಕರ ನಿಮ್ಮ ಪಾದಗಳನ್ನ ತೊಳೆದಿದ್ದೀನಿ ಅಂತಾರೆ. ಹಾಗೆ ಬಸವಣ್ಣನವರು, ನನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ ಅನ್ನುವಂಥ ಆ ತಾಯಿ ಹೃದಯ ಇದೆಯಲ್ಲ, ಅದು ಕಿಂಕರತ್ವ ಇದೆಯಲ್ಲ, ಆ ಕಿಂಕರತ್ವ ಅದು ವಚನದಲ್ಲಿ ಹೇಳ್ತಾರೆ ಬಸವಣ್ಣನವರು, ಕೀಳಾಗದಲ್ಲದೆ ಮೇಲಾಗಲೊಲ್ಲೇನು, ಕೀಳಾಗದಲ್ಲದೆ ಮೇಲಾಗಲೊಲ್ಲೇನು ಅಂತಾರೆ. ನಾನು ಯಾವಾಗಲೂ ಕೀಳಾಗೇ ಇರ್ತೀನಪ್ಪ, ನಾನು ಯಾವತ್ತೂ ಮೇಲಾಗೋದಿಲ್ಲ, ನಾನು ಮೇಲ್ಪಂಕ್ತಿಯವನಾಗೋದಿಲ್ಲ, ನಾನು ಕೆಳಗಡೆನೇ ಇರ್ತೇನೆ, ನಾನು ಕೆಳಗಡೆನೇ ಇರ್ತೀನಿ ಅಂತ ಹೇಳ್ತಾರೆ. ಇದು ಈ ಒಂದು ಗುಣ ವಿಶೇಷ, ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿರ್ತಕ್ಕಂಥದ್ದು, ಜೊತೆಗೆ ಎಲ್ಲರಲ್ಲೂ ಕೂಡ ದೈವತ್ವ ಕಾಣುವಂಥದ್ದು. ನಾವಿವಾಗ ಸಾಮಾನ್ಯವಾಗಿ ಯಾರನ್ನ ನೋಡಿದ್ರೆ ನಾವೇನು ಮಾಡ್ತೀವಿ, ಅವನ ದೌರ್ಬಲ್ಯಗಳನ್ನ ನೋಡ್ತೀವಿ ಅಥವಾ ಅವನಲ್ಲಿರ್ತಕ್ಕಂಥ ಕೆಟ್ಟದ್ದನ್ನೇ ನೋಡ್ತೀವಿ. ಆದರೆ ಬಸವಣ್ಣನವರು ಯಾರಲ್ಲೂ ಕೆಟ್ಟದ್ದನ್ನು ನೋಡಲಿಲ್ಲ, ಅವರಲ್ಲಿರ್ತಕ್ಕಂಥ ವಿಶೇಷ ಗುಣಗಳನ್ನೇ ನೋಡಿದ್ರು, ಅವರಲ್ಲಿರ್ತಕ್ಕಂಥ ಸದ್ಗುಣಗಳನ್ನೇ ನೋಡಿದ್ರು. ಎಂತಹ ಕೆಟ್ಟ ವ್ಯಕ್ತಿ ಅಂದ್ರೂ ಕೂಡ ಅವನಲ್ಲೂ ಕೂಡ ಸದ್ಗುಣಗಳಿದ್ದೇ ಇರ್ತದೆ, ಎಂಥ ಕಟುಕ ಅಂದ್ರೂ ಕೂಡ ಅವನಲ್ಲಿಯೂ ಕೂಡ ಸ್ವಲ್ಪ ದಯೆ ಇದ್ದೇ ಇರ್ತದೆ. ನಾವು ಗುರುತಿಸೋದಾದರೆ ಅಂತಹ ದಯೆಯನ್ನು ಗುರುತಿಸಬೇಕು, ಅಂಥ ಸದ್ಗುಣಗಳನ್ನು ಗುರುತಿಸಬೇಕೇ ಹೊರತು, ನಾವು ನೋಡೋದ ಕಡೆಯೆಲ್ಲ ಕೆಟ್ಟದ್ದನ್ನೇ ಗುರುತಿಸ್ತಾ ಇದ್ದರೆ ನಮ್ಮ ಕಣ್ಣುಗಳು ಕೆಟ್ಟದ್ದನ್ನು ಗುರುತಿಸುವ ಕಣ್ಣುಗಳಾಗ್ತವೆ, ನಮ್ಮ ಸ್ವಭಾವ ಕೆಟ್ಟದ್ದನ್ನು ಗುರುತಿಸುವ ಸ್ವಭಾವ ಆಗುತ್ತೆ, ನನ್ನ ವ್ಯಕ್ತಿತ್ವ ಕೆಟ್ಟದ್ದನ್ನೇ ಗುರುತಿಸುವಂಥ ಸ್ವಭಾವ ಆಗುತ್ತೆ ಹೊರತು ಕಣ್ಣಿಗೆ ನಮಗೆ ಒಳ್ಳೇದು ಬೀಳೋದೇ ಇಲ್ಲ.
ಆದ್ದರಿಂದ ನಾವು ಯಾವಾಗಲೂ ಕೂಡ ಏನೇ ನೋಡಿದ್ರೂ ಕೂಡ ಒಳ್ಳೆಯ ಭಾವನೆಯಿಂದ ಒಳ್ಳೆಯದನ್ನೇ ನೋಡಬೇಕೇ ಹೊರತು ನಾ ಅದರಲ್ಲೂ ಕೆಟ್ಟದ್ದೇನಿದೆ ಅಂತ ನಾವು ನೋಡೋಕೆ ಹೋಗಬಾರ್ದು. ನಮಗೆ ಬೇಕಾಗಿರೋದು ಏನು ಬೇಕೋ ಅದನ್ನೇ ನಾವು ನೋಡಬೇಕು. ಹೆಂಗೆ ಒಂದು ಹಂಸ ಕ್ಷೀರ ಪಕ್ಷಿ ಏನು ಮಾಡುತ್ತೆ ಅಂತಂದರೆ, ಹಾಲನ್ನು ನೀರನ್ನು ಎರಡನ್ನು ಬೆರೆಸಿಟ್ಟರೆ ಆ ಗಂಡು ಬೇರುಂಡ ಪಕ್ಷಿ ಏನು ಮಾಡುತ್ತೆ, ಅದು ಹಾಲನ್ನು ಮಾತ್ರ ಸ್ವೀಕಾರ ಮಾಡಿ ನೀರನ್ನು ಬಿಟ್ಟುಬಿಡ್ತದೆ. ಹಾಗೆ ನಾವು ಹಂಸ ಕ್ಷೀರ ಪಕ್ಷಿ ನ್ಯಾಯ ಥರ ನಾವು ಒಳ್ಳೆಯದನ್ನೇ ಗುರುತಿಸಬೇಕೇ ಹೊರತು ಕೆಟ್ಟದ್ದನ್ನು ಗುರುತಿಸೋ ನಮ್ಮ ಸ್ವಭಾವ ಆಗಬಾರ್ದು ಅಂತಕ್ಕಂಥ ವ್ಯಕ್ತಿತ್ವ ಬಸವಣ್ಣನವರದು. ಭಗವಾನ್ ಬುದ್ಧನ ಮಾನವತಾವಾದವನ್ನು ಬಸವಣ್ಣನವರು ಪೂರ್ಣಗೊಳಿಸಿದರ? ಬುದ್ಧನ ಮಾನವತಾವಾದ ಅದನ್ನು ಬಸವಣ್ಣನವರು ಮತ್ತು ಅಂಬೇಡ್ಕರ್ ಪೂರ್ಣಗೊಳಿಸಿದ್ದಾರೆ. ಬುದ್ಧನ ಮಾನವತಾವಾದ ಏನಿದೆಯಲ್ಲ, ಅದು ಈ ಜಗತ್ತೇ ಒಪ್ಕೊಂಡಂತಹ ವಾದ. ಭಗವಾನ್ ಬುದ್ಧ ಕ್ರಿಸ್ತ ಪೂರ್ವದಲ್ಲೇ ಹುಟ್ಟಿದಂಥವ್ರು. ಕ್ರಿಸ್ತ ಶಕ ಅಲ್ಲ, ಭಗವಾನ್ ಬುದ್ಧ ಕ್ರಿಸ್ತ ಪೂರ್ವದಲ್ಲಿ ಹುಟ್ಟಿದಂಥವ್ರು. 500 ವರ್ಷಗಳ ಮುಂಚೆ ಕ್ರಿಸ್ತ ಹುಟ್ಟೋದಕ್ಕಿಂತ ಮುಂಚೆ 500 ವರ್ಷಗಳ ಮುಂಚೆ ಹುಟ್ಟಿದಂಥವ್ರು ಅವರು. ಅವರು ಈ ಜಗತ್ತಿನ ಈ ಅಂಧಕಾರವನ್ನು, ಈ ಜಗತ್ತಿನಲ್ಲಿ ತುಂಬಿಕೊಂಡಿರ್ತಕ್ಕಂಥ ಅಜ್ಞಾನವನ್ನು ನೋಡಿ ಅವರು ದುಃಖಪಟ್ಟಂಥವ್ರು. ಯಾಕೆ ಈ ಮನುಷ್ಯನು ಇಷ್ಟೊಂದು ಕಷ್ಟಗಳಲ್ಲಿ ಸಿಲುಕಿ ನಲುಗ್ತಾ ಇದ್ದಾನೆ? ಆಳುವ ವರ್ಗ, ಇನ್ನೊಂದು ಆಳಿಸಿಕೊಳ್ಳುವ ವರ್ಗ, ಇದು ರಾಜಪರಂಪರೆ. ರಾಜರುಗಳು ಸಾಕ್ಷಾತ್ ದೇವರುಗಳು ಅಂದ್ಕೊಂಡು ಜನಗಳನ್ನು ಹಿಂಸೆ ಕೊಡ್ತಾ ಇರ್ತಕ್ಕಂಥದ್ದು, ಆ ರಾಜರುಗಳ ದಬ್ಬಾಳಿಕೆ ಪ್ರಜೆಗಳನ್ನು ಅಧೋಗತಿಗೆ ತಗೊಂಡೋಗಿದೆ. ಇಲ್ಲಿ ದೇವರನ್ನೇ ಮರೆಸಿ ಆ ದೇವರ ಸ್ಥಾನದಲ್ಲಿ ರಾಜರುಗಳು ಕೂತ್ಕೊಂಡಿದ್ದಾರೆ. ರಾಜರೇ ಪ್ರತ್ಯಕ್ಷ ದೈವ ಆಗಿಬಿಟ್ಟಿದ್ದಾರೆ. ಇಂತಹ ಪರಿಸ್ಥಿತಿಯನ್ನೆಲ್ಲ ಗಮನಿಸಿದಂತಹ ಭಗವಾನ್ ಬುದ್ಧ, ಸರ್ವರೂ ಸಮಾನರು, ಈ ಜಗತ್ತಿನ ಸರ್ವರು ಸಮಾನರು, ಎಲ್ಲರಿಗೂ ಒಬ್ಬನೇ ತಂದೆ, ಆ ಒಬ್ಬನೇ ತಂದೆ ಆ ಸೃಷ್ಟಿಕರ್ತನ ಮಕ್ಕಳು ನಾವು ಆಗಿರೋದ್ರಿಂದ ನಾವು ಮೇಲು ಕೀಳು ಅಂತಕ್ಕಂಥ ಭೇದ ಭಾವಗಳನ್ನು ಬಿಟ್ಟು ಸರಿಸಮಾಜ ಬರಬೇಕು, ಸಮಾಜವಾದ ಬರಬೇಕು. ಈ ಸಮಾಜವಾದವೇ ಈ ಜಗತ್ತಿಗೆ ನಿಜವಾದಂತಹ ಮಾರ್ಗ. ಸಮಾಜವಾದ ಇಲ್ಲ ಅಂತಂದರೆ, ಎಲ್ಲರೂ ಸರಿಸಮಾನರು ಅಂತಕ್ಕಂಥ ಒಂದು ತತ್ವ ಬರಲಿಲ್ಲ ಅಂತಂದರೆ ಈ ಜನ ಉದ್ಧಾರ ಆಗೋದಿಲ್ಲ. ಇಲ್ಲಿ ಕನಿಷ್ಠ ಮತ್ತು ನೀಚ, ಅಧಮರು ಅಂತಕ್ಕಂಥ ಈ ಡಿಫ್ರೆನ್ಸಿಯೇಷನ್ಸ್ ಏನಿದೆ, ಇದು ತೊಲಗದ ಹೊರತು ಯಾರಿಗೂ ಶಾಂತಿ ಸಿಕ್ಕೋದಿಲ್ಲ, ಯಾರಿಗೂ ನೆಮ್ಮದಿ ಸಿಕ್ಕೋದಿಲ್ಲ. ಮನುಷ್ಯ ಗಂಜಿ ಕುಡಿದ್ರೂ ಕೂಡ ನೆಮ್ಮದಿಯಾಗಿರಬೇಕು ಅಂತನಲ್ಲ, ಇದು ಸಿಕ್ಕೋದಿಲ್ಲ. ಇದು ಒಂದು ಆಳುವ ವರ್ಗ ಏನಾಗಿದೆ ಅಂದರೆ ಕ್ರೌರ್ಯದಿಂದ ಆಳ್ತಾ ಇದೆ, ದಬ್ಬಾಳಿಕೆಯಿಂದ ಆಳ್ತಾ ಇದೆ, ದೌರ್ಜನ್ಯದಿಂದ ಆಳ್ತಾ ಇದೆ ಇನ್ನೊಂದು ಸಮುದಾಯವನ್ನು ಅಂತ ಇದನ್ನು ನೋಡಿದಾಗ, ಸರಿಸಮಾನವಾದಂತಹ ಸಮಾಜವಾದ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ಕಲ್ಪನೆ ಬುದ್ಧನಲ್ಲಿ ಬಂತು. ಬುದ್ಧನಲ್ಲಿ ಬಂದಿದ್ದನ್ನು ಅಂಬೇಡ್ಕರು, ಭಗವಾನು ಬುದ್ಧನ ಅನುಯಾಯಿಯಾಗಿ ಅವರು ಸಹ ಮಾಡಿದ್ರು. ಅದರ ಮಧ್ಯಕಾಲದಲ್ಲಿ ಬಂದಂತಹ ಬಸವಣ್ಣನವರು ಅವರು ಮಾಡೇ ತೋರಿಸ್ಬಿಟ್ರು, ಅವರು ಹೇಳಲಿಲ್ಲ, ಮಾಡೇ ತೋರಿಸ್ಬಿಟ್ರು. ಅವರು ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದರು. ಅವರಿಗೆ ಒಂದು ಸಂಪೂರ್ಣವಾದ ಒಂದು ರಾಜ್ಯಭಾರ ಮಾಡುವಂತಹ ಅವಕಾಶ ಅವರಿಗೆ ಸಿಕ್ಕಿತ್ತು. ಪ್ರಧಾನಮಂತ್ರಿಯಾಗಿ ಬಸವಣ್ಣನವರು ಕೈಗೊಂಡಂತಹ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಅವರ ಒಂದು ಯೋಜನೆಗಳು ಎಲ್ಲ ಅವತ್ತಿನ ಕಾಲಕ್ಕೆ ಸಫಲ ಆದವು. ಅದಕ್ಕೋಸ್ಕರ ಬಸವಣ್ಣನವರು ಸಮಾಜೋ ಧಾರ್ಮಿಕ ಕ್ರಾಂತಿ ಅಂತ ಕರೀತಾರೆ. ಆ ಸಮಾಜಕ್ಕೋ ಧಾರ್ಮಿಕ ಕ್ರಾಂತಿ ಏನಿದೆಯಲ್ಲ, ಅದೊಂದು ಚಳುವಳಿಯ ರೂಪದಲ್ಲಿ, ವಚನ ಚಳುವಳಿಯ ರೂಪದಲ್ಲಿ ಅದು ಕ್ರಾಂತಿಯಾಗಿ ಸ್ಫೋಟ ಆಯಿತು. ಅಲ್ಲಿ ನಿಮ್ನಾತಿ ವರ್ಗದ ಜನ, ಕಡೆಗಣಿಸಲ್ಪಟ್ಟಂತಹ ಜನ, ಯಾರು ಶೋಷಿತ ವರ್ಗ ಅಂತ ನಾವು ಕರಿತಿದ್ವಿ, ಆ ಶೋಷಿತ ವರ್ಗದವ್ರಿಗೆಲ್ಲರಿಗೂ ಕೂಡ ಬಲವನ್ನು ಕೊಟ್ಟು, ಶಕ್ತಿಯನ್ನು ಕೊಟ್ಟು, ಅವರೆಲ್ಲರೂ ಸಮಾಜದ ಮುಖ್ಯವಾಹಿನಿಗೆ ಬಂದು ಅವರನ್ನು ಬದುಕನ್ನು ಕಟ್ಟಿಕೊಂಡು, ಅವ್ರಿಗೆ ವಿದ್ಯಾಭ್ಯಾಸಗಳನ್ನು ಮಾಡಿಕೊಂಡು, ಅವರೆಲ್ಲರೂ ಕೂಡ ಸಮಾಜದಕ್ಕೆ ವಾಣಿಗೆ ಅವರು ಬರ್ತಾರೆ. ಆ ಸಮಾಜದ ವಾಣಿಗೆ ಬರುವಂತಹ ಒಂದು ಪ್ರಯತ್ನದಲ್ಲಿ ಬಸವಣ್ಣನವರ ತ್ಯಾಗ, ಬಲಿದಾನ, ಅವರ ಒಂದು ಆ ದೈವ ಶಕ್ತಿ, ದಿವ್ಯಶಕ್ತಿ ಎಲ್ಲವೂ ಕೂಡ ಕೆಲಸ ಮಾಡಿ ಬುದ್ಧ, ಬಸವ, ಅಂಬೇಡ್ಕರ್ ಮೂರೂ ಜನ ಈ ನಮ್ಮ ಭಾರತ ದೇಶದಲ್ಲಿ ತ್ರಿಮೂರ್ತಿಗಳಾಗಿ ಎಲ್ಲರಿಗೂ ಕೂಡ ಬದುಕನ್ನು ಕಟ್ಟಿಕೊಟ್ಟಿದ್ದಾರೆ, ಜ್ಞಾನವನ್ನು ಕೊಟ್ಟಿದ್ದಾರೆ, ಅರಿವನ್ನು ಕೊಟ್ಟಿದ್ದಾರೆ, ಜಾಗೃತಿಯನ್ನು ಕೊಟ್ಟಿದ್ದಾರೆ, ಮನುಷ್ಯತ್ವವನ್ನು ಕೊಟ್ಟಿದ್ದಾರೆ, ಎಲ್ಲದಕ್ಕೂ ಮುಖ್ಯವಾಗಿ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಈ ವ್ಯಕ್ತಿ ಸ್ವಾತಂತ್ರ್ಯ ಇದೆಯಲ್ಲ, ಇದು ಸ್ವಾಭಿಮಾನ. ಈ ಸ್ವಾಭಿಮಾನದಿಂದ ಬದುಕುವಂಥ ಹಕ್ಕನ್ನು ಕಲಿಸಿಕೊಟ್ಟಂಥವರು ಈ ಬುದ್ಧ, ಬಸವ, ಅಂಬೇಡ್ಕರ್ ಇವರೆಲ್ಲರೂ. ಬಸವಣ್ಣನವರು ಕಾರ್ಯರೂಪಕ್ಕೆ ತಂದರು, ಕಾರ್ಯರೂಪಕ್ಕೆ ತಂದಿದ್ದನ್ನು ಅಂಬೇಡ್ಕರು ಕಾನೂನಲ್ಲಿ ತಂದುಬಿಟ್ರು. ಕಾನೂನಲ್ಲೂ ಬಂತು, ಅವರು ಕಾರ್ಯರೂಪಕ್ಕೂ ತಂದರು. ಸಂಕಲ್ಪ ಮಾಡಿದ್ದಂಥವರು ಭಗವಾನ್ ಬುದ್ಧ. ಹೀಗೆ ಈ ಮೂರು ಜನ ತ್ರಿಮೂರ್ತಿಗಳು ಈ ಭೂಮಿಯ ಮೇಲೆ ಭಾರತ ದೇಶದಲ್ಲಿ ಹುಟ್ಟಿದ್ದೇ ಒಂದು ಸೌಭಾಗ್ಯ.
ಭಾರತ ಮಾತೆಯ ಸೌಭಾಗ್ಯ ಅಂತ ನಾವು ಅನ್ಕೋಬೇಕು. ತಪ್ಪು ಮಾಡಿದವರಿಗೆ ದೇವರು ಹೇಗೆ ಶಿಕ್ಷೆ ಕೊಡುತ್ತಾನೆ? ತಪ್ಪು ಮಾಡಿದವರಿಗೆ ದೇವರು ಯಾವ ರೀತಿ ಶಿಕ್ಷೆ ಕೊಡ್ತಾನೆ ಅಂತಂದರೆ, ಅಂದರೆ ಕೊಲೆ ಮಾಡೋದೇ ಶಿಕ್ಷೆ ಅಂತ ಅಲ್ಲ. ಕೊಲೆ ಮಾಡುವಂಥ ವಿಚಾರ ತಂದೆ ಆಗಿರ್ತಕ್ಕಂಥ ಸರ್ವ ಮಾನವ ಕುಲಕೋಟಿಗೆ ಸರ್ವ ಜೀವಜಂತುಗಳಿಗೆ ತಂದೆಯಾಗಿರ್ತಕ್ಕಂಥ ಪರಮಾತ್ಮನ ಕಲ್ಪನೆ ಅಲ್ಲವೇ ಅಲ್ಲ. ಅದು ಪರಮಾತ್ಮ ಶಿವ ತಪ್ಪು ಮಾಡಿದವರಿಗೆ ಅನೇಕ ಉದಾರವಾಗಿ ಅವಕಾಶಗಳನ್ನ ಕೊಡ್ತಾನೆ. ಅವರು ತಪ್ಪನ್ನು ತಿದ್ದುಕೊಳ್ಳಿ ಅಂತ. ಅವರು ತಿದ್ದುಕೊಳ್ಳದೇ ಇದ್ದರೆ, ಮೇಲಿಂದ ಮೇಲೆ ಪಾಪಗಳನ್ನು ಮಾಡ್ತಾನೆ ಇದ್ದರೆ, ಆ ಪರಮಾತ್ಮನ ಭಯ ಇಲ್ಲದೆ, ಪರಮಾತ್ಮನ ಅರಿವು ಇಲ್ಲದೆ ನಾವು ತಪ್ಪು ಮಾಡಿದರೆ ಮತ್ತೆ ಮುಂದಿನ ಜನ್ಮದಲ್ಲಿ ಈ ಪಾಪಗಳನ್ನು ಅನುಭವಿಸ್ಬೇಕಾಗುತ್ತೆ, ನಾವು ದೇವರಿಗೆ ಉತ್ತರ ಕೊಡಬೇಕಾಗುತ್ತೆ, ನಾವು ಮಾಡಿದಂತಹ ಪಾಪ ಪುಣ್ಯಗಳ ಲೆಕ್ಕಾಚಾರವನ್ನು ಒಬ್ಬ ಪರಮಾತ್ಮ, ನಮ್ಮ ತಂದೆಯಾಗಿರ್ತಕ್ಕಂಥ ಪರಮಾತ್ಮ ನೋಡ್ತಾನೆ, ಅವನು ಲೆಕ್ಕಾಚಾರ ಹಾಕಿ ಅದಕ್ಕೆ ಕರೆಕ್ಟಾಗಿ ಶಿಕ್ಷೆ ಕೊಡ್ತಾನೆ ಅನ್ನುವಂತಹ ಭಯ ಇಲ್ಲದೆ ನಾವು ಮೇಲಿಂದ ಮೇಲೆ ತಪ್ಪು ಮಾಡ್ತಾನೆ ಇದ್ದರೆ ಏನು ಮಾಡ್ತಾನೆ ಅಂತಂದರೆ, ಈ ಜನ್ಮದಲ್ಲಿ ಏನು ಅವರಿಗೆ ಒಳ್ಳೆಯದು ಮಾಡಿರ್ತಾನೋ ಅದನ್ನು ತೆಗೆದು ಮತ್ತಷ್ಟು ಕಷ್ಟಗಳನ್ನು ಕೊಡ್ತಾನೆ, ಮುಂದಿನ ಜನ್ಮಕ್ಕೆ ಹಾಕ್ತಾನೆ. ಆ ಮುಂದಿನ ಜನ್ಮಕ್ಕೆ ಹಾಕುವಾಗ ಕುರುಡನಾಗಿ, ಕುಂಟನಾಗಿ, ದರಿದ್ರನಾಗಿ, ಭಿಕ್ಷುಕನಾಗಿ ಅಥವಾ ರೋಗಿಯಾಗಿ ಹುಟ್ಟಿಸ್ತಾನೆ. ಈ ರೀತಿ ಅವನ ದೇಹದ ಮೇಲೆ ಅಥವಾ ಅವನ ಜೀವನದ ಮೇಲೆ, ಅವನ ಆತ್ಮದ ಮೇಲೆ ಅವನು ಕೆಟ್ಟ ಪರಿಣಾಮಗಳನ್ನು ಮಾಡುವುದರ ಮುಖಾಂತರ ಅವರಿಗೆ ಶಿಕ್ಷೆ ಕೊಡ್ತಾನೆ ಹೊರತು ದೇವರು ಯಾರನ್ನು ಕೂಡ ಕೊಲೆ ಮಾಡೋದಿಲ್ಲ. ಅವನು ಶಿಕ್ಷೆ ಕೊಡ್ತಾನೆ. ಯಾವ ರೀತಿ ಶಿಕ್ಷೆ ಕೊಡ್ತಾನೆ ಅಂತಂದರೆ, ಈ ರೀತಿ ಮಾನಸಿಕವಾಗಿ ಶಿಕ್ಷೆ ಕೊಡ್ತಾನೆ, ದೈಹಿಕವಾಗಿ ಶಿಕ್ಷೆ ಕೊಡ್ತಾನೆ, ಆತ್ಮಿಕವಾಗಿ ಶಿಕ್ಷೆ ಕೊಟ್ಟು ಆ ಪಾಪಗಳಿಗೆ ಸರಿಸಮಾನವಾದ ಶಿಕ್ಷೆಯನ್ನು ಕೊಡ್ತಾನೆ. ಆ ಶಿಕ್ಷೆಯನ್ನು ಅನುಭವಿಸಿದ ಮ್ಯಾಲೂ ಕೂಡ ಅವನು ಒಳ್ಳೆಯವನಾಗಲಿಲ್ಲ ಅಂತಂದರೆ ಮತ್ತೆ ಪಾಪ ಮಾಡಿದ್ರೆ ಅವನು ಮತ್ತೆ ಮರುಜನ್ಮ ತಗೊಳ್ತಾನೆ. ಇನ್ನೂ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ.